ಮುಳಬಾಗಿಲು ನಗರದ ಪುರಾಣ ಪ್ರಸಿದ್ಧ ಅರ್ಜುನ ಪ್ರತಿಷ್ಠಿತ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಕಲ್ಯಾಣಿಯ ಅವ್ಯವಸ್ಥೆ ಬಗ್ಗೆ ನಿನ್ನೆ ಸಮಗ್ರ ಟಿವಿ ವರದಿ ಮಾಡಿತ್ತು. ಇದೀಗ ಸಮಗ್ರ ಟಿವಿಯ ವರದಿಯಿಂದ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಕಲ್ಯಾಣಿಯನ್ನು ಸ್ವಚ್ಛಗೊಳಿಸಿದ್ದಾರೆ. ಹೌದು, ಮುಳಬಾಗಿಲು ನಗರದ ಪುರಾಣ ಪ್ರಸಿದ್ಧ ಅರ್ಜುನ ಪ್ರತಿಷ್ಠಿತ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಕಲ್ಯಾಣಿ ಇದೆ. ಆದರೆ ಇದರ ನಿರ್ವಹಣೆ ಮಾಡದ ಪರಿಣಾಮ ತ್ಯಾಜ್ಯ ವಸ್ತುಗಳು, ಚರಂಡಿ ನೀರು, ಪೇಪರ್, ಪ್ಲಾಸ್ಟಿಕ್ ಕೈಚೀಲಗಳು ಹಾಗೂ ಇತರೆ ಕಸದಿಂದ ಕಲ್ಯಾಣಿ ತುಂಬಿ ತುಳುಕುತ್ತಿದೆ. ಅಂದ ಹಾಗೆ ದೇವಸ್ಥಾನದ ಆಡಳಿತ ಮಂಡಳಿ ಈ ಪವಿತ್ರವಾದ ಕಲ್ಯಾಣಿಯ ನಿರ್ವಹಣೆ ಸರಿಯಾದ ರೀತಿಯಲ್ಲಿ ಮಾಡಬೇಕು. ಜೊತೆಗೆ ಈ ದೇವಾಲಯವು ಮುಜರಾಯಿ ಇಲಾಖೆಗೆ ಸೇರಿರುವುದರಿಂದ ಸಂಬಂಧಪಟ್ಟ ಇಲಾಖೆಯವರು ಶೀಘ್ರವಾಗಿ ಕ್ರಮ ಜರುಗಿಸಬೇಕು. ಆದರೆ ಇದ್ಯಾವುದೂ ಇಲ್ಲಿ ಆಗಿರಲಿಲ್ಲ. ಹೀಗಾಗಿ ದೇವಾಲಯಕ್ಕೆ ಬರುವ ಭಕ್ತಾದಿಗಳು ಕಲ್ಯಾಣಿಯಲ್ಲಿರುವ ಕಸದ ರಾಶಿ ನೋಡಿ ಸ್ನಾನ ಸಹ ಮಾಡುತ್ತಿರಲಿಲ್ಲ. ಅಲ್ಲದೆ ದೇವಾಲಯದಲ್ಲಿನ ಸೌಲಭ್ಯಗಳು ಸಹ ಇದಕ್ಕಿಂತ ವಿಭಿನ್ನವಾಗಿರಲಿಲ್ಲ. ಬರುವ ಭಕ್ತಾದಿಗಳಿಗೆ ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಶೌಚಾಲಯವಂತೂ ಗಬ್ಬು ನಾರುವಂತಿತ್ತು. ಇನ್ನು ದೇವಾಲಯದ ಬಳಿ ಇರೋ ಸುಂಕು ಕಲ್ಯಾಣ ಮಂಟಪದ ಮುಂಭಾಗವನ್ನೇ ಸಾರ್ವಜನಿಕರು ಶೌಚಾಲಯವನ್ನಾಗಿಸಿಕೊಂಡಿದ್ರು. ಇದರಿಂದ ದೇವಾಲಯದ ಮುಖ್ಯದ್ವಾರದ ಬಳಿ ದುರ್ವಾಸನೆ ಬರುತ್ತಿತ್ತು. ಜೊತೆಗೆ ಇದೇ ಜಾಗದಲ್ಲಿ ವಾರ್ಷಿಕ ದೇವರ ರಥೋತ್ಸವ ಸಂದರ್ಭದಲ್ಲಿ ಉಯ್ಯಾಲೋತ್ಸವ ಕಾರ್ಯಕ್ರಮದ ಮಂಟಪ ಸಹ ಇದೆ. ಆದರೆ ಇಂಥ ಸಮಸ್ಯೆಯಿಂದ ಭಕ್ತರು ಸಂಕಷ್ಟಕ್ಕೆ ಸಿಲುಕಿದ್ರು. ಇದಾದ ಬಳಿಕ ಇದರ ಬಗ್ಗೆ ನಮ್ಮ ಸಮಗ್ರ ಟಿವಿ ವಿಸ್ತೃತವಾಗಿ ವರದಿ ಪ್ರಸಾರ ಮಾಡಿತ್ತು. ಸದ್ಯ ವರದಿ ಮಾಡಿ ಕೇವಲ 24 ಗಂಟೆಯಲ್ಲೇ ಎಚ್ಚೆತ್ತುಕೊಂಡಿರೋ ಮುಳಬಾಗಿಲು ನಗರಸಭೆ ಅಧಿಕಾರಿಗಳು ಆಂಜನೇಯ ಸ್ವಾಮಿ ದೇವಾಲಯ ಆವರಣ ಮತ್ತು ಸುತ್ತಮುತ್ತ ಸ್ವಚ್ಛತೆ ಕೈಗೊಂಡಿದ್ದಾರೆ. ಒಟ್ಟಿನಲ್ಲಿ ದೇವಾಲಯಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ. ಹೀಗಾಗಿ ದೇವಸ್ಥಾನ ಆವರಣದಲ್ಲಿ ಶುಚಿತ್ವ ಅತಿ ಮುಖ್ಯವಾಗಿತ್ತು. ಇದೀಗ ಅದನ್ನು ನಿರ್ವಹಿಸುವಲ್ಲಿ ಮುಳಬಾಗಿಲು ನಗರಸಭೆ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ರಾಮಕೃಷ್ಣ, ಸಮಗ್ರ ಸುದ್ದಿ, ಮುಳಬಾಗಿಲು.